हेलो गाइस, वेलकम टू अवर चैनल। सो इवत्तिन वीडियो दाग आईपीएल 2023 मैच नंबर 9 दैट इज केकेआर वर्सस आरसीबी बगे मातडोना। ई वीडियो दाग फुल ड्रीम 11 टीम प्रेडिक्शन माडोना मत्ते एरडु टीम इन अनालिसिस माडोना। सो वीडियो लास्ट अन्न नोडि स्किप माडबेड्रि, इंपार्टेंट फैक्ट्स हेळ्तानि मत्ते स्टैट्स हेळ्तानि मत्ते एरडु टीम इन विरुद्ध यार चलो आडार अंत हेळ्तानि। सो वीडियो स्टार्ट माडोना। वीडियो स्टार्ट माडो मुंचे लगुन लाइक बटन मेले ओत्रि, सब्सक्राइब आड्रि नम्म चानल। सो ना निम्ग हिंग स्टैट्स एल कोई नम्बू स्वल्प एक्साइटमेंट बरतती फॉलोअर्स सब्सक्राइबर्स अंद्रे। सो प्लीज दयविट्टु लाइक शेर सब्सक्राइब माड्री। सो वीडियो स्टार्ट माडोण। ई मैच ईडन गार्डन्स कोलकाता। सो निम्गेल्ल गोत्तिरबहुदु कोलकाता ओळगे फेमस इदे अदु ग्राउंड। सो अल्ले ऐति वेदर रिपोर्ट, क्लियर वेदर ऐति ಬಿಟ್ರೆ ಸಮ್ ಕ್ಲೌಡ್ಸ್ ಅದಾವಂತ 37 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಐತಿ. ಪಿಚ್ ರಿಪೋರ್ಟ್ ನೋಡೋದಾದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ ಮತ್ತು ಹೈ ಸ್ಕೋರಿಂಗ್ ಗ್ರೌಂಡು ಐತಿ. ಬಟ್ ಇಲ್ಲಿ ಸ್ಪಿನ್ನರ್ಸಿಗೆ ರೀಸೆಂಟ್ ಟೈಮ್ಸ್ನಾಗ ಸ್ವಲ್ಪ ಹೆಲ್ಪ್ ಸಿಕ್ಕೈತಂತ. ಲಾಸ್ಟ್ ಇಂಡಿಯಾದ T20 ಸೀರೀಸ್ ನೋಡಿದ್ರೆ ಅಂದ್ರೆ ಅಕ್ಷರ್ ಪಟೇಲ್ ಮತ್ತು ರವಿ ಬಿಷ್ಣು ಈಗ ಸ್ವಲ್ಪ ಜಾಸ್ತಿನ ಹೆಲ್ಪ್ ಸಿಕ್ಕಿತ್ತು. ಬಟ್ ಪೇಸರ್ಸಿಗೂ ಅಷ್ಟು ಹೆಲ್ಪ್ ಸಿಕ್ತೈತಿ. ಸೊ ಮುಂದೆ ನೋಡೋಣ ಯಾರಿಗೆ ಎಷ್ಟೆಷ್ಟು ವಿಕೆಟ್ ಸಿಕ್ತಾವೆ ಅಲ್ಲಿ ಗೊತ್ತಾಗ್ಬಿಡೋದು ಕ್ಲಿಯರ್. ಸೊ ವೆನ್ಯೂ ಸ್ಟ್ಯಾಟ್ಸ್ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಮ್ಯಾಚಸ್ 11 ನಡೆದಾವ ಇಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಅವರಿಗೆ 5 ಸತ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 6 ಸತ ಗೆದ್ದಾರೆ. ಸೊ ಎವರೇಜ್ ಬ್ಯಾಟಿಂಗ್ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಸ್ಕೋರ್ ಇಲ್ಲಿ 143 ಅಂತ ಐತಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಒಳಗೆ. ಹೈಯೆಸ್ಟ್ ಸ್ಕೋರ್ 201 ರನ್, ಲೋಯೆಸ್ಟ್ ಸ್ಕೋರ್ 70 ರನ್. ಸೊ ಇದು 2016 T20 ವರ್ಲ್ಡ್ ಕಪ್ ಇಂದ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಸ್ಕೋರ್ ಅದ. ಸೊ ಈ ಗ್ರೌಂಡ್ನಾಗಿಂದ ಇಂಟರ್ನ್ಯಾಷನಲ್ ಮ್ಯಾಚಸ್ ಇಂದ ಹಕ್ಕಿಕತ್ತೆ ಇದೆ. 5 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ನವ್ರು ಗೆದ್ದಾರೆ, 6 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ನವ್ರು ಗೆದ್ದಾರೆ. ಸೊ ಈಗ ಐ ಪಿ ಎಲ್ ಮ್ಯಾಚಸ್ ನೋಡೋದಾದ್ರೆ ಟೋಟಲ್ 78 ಮ್ಯಾಚ್ ನಡೆದಾವ. ಅದ್ರಾಗ 31 ಫಸ್ಟ್ ಬ್ಯಾಟಿಂಗ್ ನವ್ರು ಗೆದ್ದಾರೆ, 47 ಸೆಕೆಂಡ್ ಬ್ಯಾಟಿಂಗ್ ನವ್ರು ಗೆದ್ದಾರೆ. ಸೊ ನೀವು ಅನ್ಕೋಬೋದು ನಾಳೆ ಯಾರು ಟಾಸ್ ಗೆಲ್ತಾರ ಅವ್ರು ಪಕ್ಕ ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಚೇಸ್ ಮಾಡೋರಿಗೆ ಮತ್ತು ಚಾನ್ಸಸ್ಸು ಜಾಸ್ತಿ ಐತಿ ವಿನ್ ಆಗೋದು, ಯಾಕಂದ್ರೆ ಚೇಸಿಂಗ್ ನೋಡ್ರಿ 47 ಗೆದ್ದಾರೆ. ಸೊ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಲ್ಲೇ 157 ಐತಿ. ಬಟ್ ಆರಾಮ್ಸೆ 185 ತನಕ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸ್ ಇರಲಿ ಸೆಕೆಂಡ್ ಇನ್ನಿಂಗ್ಸ್ ಇರಲಿ. ಸೊ 185 ಪ್ಲಸ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನಾಳೆ ಮ್ಯಾಚ್ನಾಗ. ಸೊ ಹೈಯೆಸ್ಟ್ ಸ್ಕೋರ 232 ರನ್ ಕೆ ಕೆ ಆರ್ದವ್ರು ಹೊಡೆದಿದ್ರು. ಮತ್ತು ಲೋಯೆಸ್ಟ್ ಸ್ಕೋರ್ ನಮ್ದು ಆರ್ ಸಿ ಬಿದ ಐತಿ, 49 ಕಾಲ್ ಔಟ್ ಆಗಿದ್ರೆ ನೆನಪಿರ್ಬೇಕು ನಿಮಗೆ ಹೆಂಗೆ ಮರ್ಯಾಕೆ ಆಕೈತೆ ಅದನ್ನು. ಸೊ ನೆಕ್ಸ್ಟ್ ರೀಸೆಂಟ್ ಮ್ಯಾಚಸ್ ನೋಡೋದಾದ್ರೆ ಇಲ್ಲಿ ಹೋದ ವರ್ಷ ನಡೆದಿತ್ತು 2022 ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಆರ್ ಸಿ ಬಿ ನಡು ನಡೆದಿತ್ತು. ಸೊ ಇದು ಎಲಿಮಿನೇಟರ್ ಆಗಿತ್ತ ಆವಾಗಿಂದ ಹೋದ ವರ್ಷದ. ಆರ್ ಸಿ ಬಿದವರು 207 ರನ್ ಹೊಡೆದ್ರೆ, ಲಕ್ನೋ ಅವರು 193 ಹೊಡೆದ್ರೆ. ಸೊ ಆರ್ ಸಿ ಬಿ ವಿನ್ ಆಗಿತ್ತ ನೋಡ್ರಿ, 200 ಮ್ಯಾಗ ಸ್ಕೋರ್ ಹೋಗೈತಿ ಇಲ್ಲೇ. ಸೊ ವಿಕೆಟ್ಸ್ ನೋಡಿದ್ರೆ ಪೇಸರ್ಸಿಗೆ ನೋಡ್ರಿ 7 ವಿಕೆಟ್ ಸಿಕ್ಕಾವ, ಸ್ಪಿನ್ನರ್ಸಿಗೆ 3 ವಿಕೆಟ್ ಸಿಕ್ಕಾವ. ಸೊ ಅದ್ರ ಹಿಂದಿನ ಮ್ಯಾಚ್ ಗುಜರಾತ್ ವರ್ಸಸ್ ರಾಜಸ್ಥಾನ, ಅಲ್ಲೂ ನೋಡ್ರಿ ರನ್ಸ್ 188 191 ಹೊಡೆದಾರ. ಸೊ ಅಲ್ಲೂ ಪೇಸರ್ಸಿಗೆ 5 ವಿಕೆಟ್, ಸ್ಪಿನ್ನರ್ಸಿಗೆ 1 ವಿಕೆಟ್ ಸಿಕ್ಕೈತಿ. ಸೊ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅದ್ರ ಹಿಂದಿನ ಮ್ಯಾಚ್ ಇದೆ, ಅಲ್ಲೂ ನೋಡ್ರಿ 184 ಹೊಡೆದಿದ್ರೆ. ಸೊ ಅನಾಮ್ಸೆ ಫಸ್ಟ್ ಇನ್ನಿಂಗ್ಸ್ನಾಗ 180 ಮೇಲೆ ಹೊಡಿತಾರೆ ರನ್ನ. ಸೊ ಹೈ ಸ್ಕೋರಿಂಗ್ ರೌಂಡ್ ಐತಿ. ಬಿಟ್ರೆ ನಮ್ಮ ಆರ್ ಸಿ ಬಿ ಹುಡುಗರು ಎಲ್ಲರೂ ಫಾರ್ಮ್ನಾಗ ಅದಾರ, ಕೊಹ್ಲಿ ಮತ್ತು ಡು ಪ್ಲೆಸಿ. ಸೊ ಅನಾವತ್ ಆಡ್ತಾರೆ ನಾಳೆ, ಫುಲ್ ಎಕ್ಸೈಟ್ಮೆಂಟ್ ಇರ್ತೈತಿ ಮ್ಯಾಚ್ನಾಗ ನೋಡೋಣಂತ. ಸೊ ಟೋಟಲ್ ಹಂಗೆ ನೋಡಿದ್ರೆ ಎಲ್ಲ ನೋಡ್ಬೋದು, ಪೌಸ್ ಮಾಡಿ ನೋಡ್ರಿ ರೀಸೆಂಟ್ ಮ್ಯಾಚಸ್ ಎಷ್ಟೆಷ್ಟು ವಿಕೆಟ್ ಬಿದ್ದಾವ ಅಂತ. ಸೊ ನಾ ಇದೊಂದು ಸ್ಕಿಪ್ ಮಾಡ್ತೇನೆ. ಸೊ ಟೋಟಲ್ ವಿಕೆಟ್ಸ್ ಇನ್ ಲಾಸ್ಟ್ 5 ಮ್ಯಾಚಸ್ ನೋಡಿದ್ರೆ ಪೇಸರ್ಸಿಗೆ 32 ವಿಕೆಟ್ಸ್, ಸ್ಪಿನ್ನರ್ಸಿಗೆ 17 ವಿಕೆಟ್ ಸಿಕ್ಕಾವ. ಸೊ ಫಸ್ಟ್ ಇನ್ನಿಂಗ್ಸ್ನಾಗ 14, ಸೆಕೆಂಡ್ ಇನ್ನಿಂಗ್ಸ್ನಾಗ 18 ವಿಕೆಟ್ ಸಿಕ್ಕಾವ ಪೇಸರ್ಸಿಗೆ. ಅದ ಸ್ಪಿನ್ನರ್ಸಿಗೆ ಫಸ್ಟ್ ಇನ್ನಿಂಗ್ಸ್ನಾಗ 11, ಸೆಕೆಂಡ್ ಇನ್ನಿಂಗ್ಸ್ನಾಗ 6 ವಿಕೆಟ್ ಸಿಕ್ಕಾವ. ಸೊ ಇದ್ರ ಮ್ಯಾಗೂ ನೀವು ನೆನಪಿಟ್ಕೊಂಡು ಡ್ರೀಮ್ 11 ಟೀಮ್ ಮಾಡ್ರಿ. ಸೊ ರೀಸೆಂಟ್ ಫಾರ್ಮ್ ನೋಡ್ರಿ, ಕೆ ಕೆ ಆರ್ ಸೋತ್ ಬಂದೈತಿ, ಪಂಜಾಬ್ ಜೊತೆ ಸೋತಿತ್ತು ಲಾಸ್ಟ್ ಮ್ಯಾಚ್. ಮಳೆ ಬಂದು ಇದಾತ, ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಇಂದ ಹಿಂದಿದ್ರು ಇವ್ರು ರನ್ಸ್ ಒಳಗೆ, 7 ರನ್ಲೇ ಸೋತ್ರ. ಸೊ ಆ ಮ್ಯಾಚ್ ಏನರ ಮಳೆ ಬಂದಿದ್ದಿಲ್ಲ ಅಂದ್ರೆ ಚಾನ್ಸಸ್ ಇತ್ತು ಗೆಲ್ಲೋದು, ನಂಗೆ ಅನ್ನಿಸ್ತಿತ್ತು ಗೆಲ್ತೈತೆ ಪಕ್ಕ ಅಂತೇಳಿ. ಸೊ ನೋಡೋಣ ಏನಾಗ್ತೈತಿ. ಬಿಟ್ರೆ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಅನಾಹುತ ಆಡಿ ವಿನ್ ಆದ್ರೆ ಮುಂಬೈ ಇಂಡಿಯನ್ಸ್ ಜೊತೆ, ಚಿನ್ನಸ್ವಾಮಿ ಫುಲ್ ರೊಚ್ಚಿ ಗೆದ್ಬಿಟ್ಟಿತ್ತು, ಕೊಹ್ಲಿ ರೊಚ್ಚಿ ಗೆದ್ದಿದ್ದ, ಡು ಪ್ಲೆಸಿ ರೊಚ್ಚಿ ಗೆದ್ದಿದ್ದ, ನಿಮ್ಗೆ ಗೊತ್ತೈತಿ. ಸೊ ಅನಾಹುತ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ವಿನ್ ಆಗೈತಿ, ಕೆ ಕೆ ಆರ್ ಲಾಸ್ಟ್ ಮ್ಯಾಚ್ ಸೋತೈತಿ. ಸೊ ಇದು ಇವ್ರದ್ದು ರೀಸೆಂಟ್ ಫಾರ್ಮ್. ಸೊ 8 ಮ್ಯಾಚಸ್ ನೋಡೋದಾದ್ರೆ 30 ಮ್ಯಾಚಸ್ ಆಡ್ಯಾರ ಇಬ್ರು ಕೂಡಿ.
ಸೊ ಆರ್ ಸಿ ಬಿದವ್ರು 14 ಗೆದ್ದಾರ, ಕೆ ಕೆ ಆರ್ದವ್ರು 16. ಸೊ ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಬರೀ 2 ಮ್ಯಾಚ್ ಜಾಸ್ತಿ ಗೆದ್ದೈತೆ ಕೆ ಕೆ ಆರ್. ಸೊ ಈಕ್ವಲ್ ಅಂತ ಅನ್ಕೋಬೋದು ನೀವು. ಬಿಟ್ರೆ ಆರ್ ಸಿ ಬಿದವ್ರು ನೋಡ್ರಿ ಲಾಸ್ಟ್ 6 ಮ್ಯಾಚ್ ಒಳಗೆ 4 ಮ್ಯಾಚ್ ಗೆದ್ದಾರ ಕೆ ಕೆ ಆರ್ ವಿರುದ್ಧ. ಸೊ ಇದೊಂದು ರೆಕಾರ್ಡ್ ನೆನಪಿಟ್ಕೋರಿ. ಸೊ ನಾಳೆ ಚಾನ್ಸಸ್ ಐತಿ ಆರ್ ಸಿ ಬಿಗೆ ಗೆಲ್ಲೋದು ಈಡನ್ ಗಾರ್ಡನ್ಸ್ನಾಗ. ಸೊ ರೀಸೆಂಟ್ ಮ್ಯಾಚಸ್ ಬಿಟ್ವೀನ್ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ನೋಡೋದಾದ್ರೆ ಲಾಸ್ಟ್ 4 ಮ್ಯಾಚ್ನಾಗ 2 ಮ್ಯಾಚ್ ಆರ್ ಸಿ ಬಿ, 2 ಮ್ಯಾಚ್ ಕೆ ಕೆ ಆರ್ ಗೆದ್ದೈತಿ. ಸೊ ನೀವು ನೋಡ್ಬೋದು ಇಲ್ಲೇ 30 ಮಾರ್ಚ್ 2022 ಒಳಗೆ ನಡೆದಿದ್ರಾಗ ಆರ್ ಸಿ ಬಿ 3 ವಿಕೆಟ್ಲೆ ಗೆದ್ದಿತ್ತು. ಸೊ ಲೋ ಸ್ಕೋರಿಂಗ್ ಮ್ಯಾಚ್ ಇತ್ತಿದ್ದು. ಅದ್ರಾಗ ನೋಡ್ರಿ ಟಾಪ್ ಪರ್ಫಾರ್ಮರ್ಸ್ ಕೆ ಕೆ ಆರ್ ಕಡೆಯಿಂದ ರಸಲ್ 25 ರನ್ ಹೊಡೆದಿದ್ದ, ಸೌತಿ 3 ವಿಕೆಟ್, ಉಮೇಶ್ ಯಾದವ್ 2 ವಿಕೆಟ್, ನರೇನ್ 1 ವಿಕೆಟ್. ಸೊ ಇವರು ಕೆ ಕೆ ಆರ್ ಟಾಪ್ ಪರ್ಫಾರ್ಮರ್ಸ್. ಅದ ಇತ್ತಾಗ ಇವ್ರದ್ದು ನೋಡಿದ್ರೆ ಆರ್ ಸಿ ಬಿ ದವ್ರದ್ದು ಶಾಬಾಸ್ ಅಹಮದ್ 27 ರನ್ ಹೊಡೆದಿದ್ದ, ಆಕಾಶ್ ದೀಪ್ 3 ವಿಕೆಟ್, ಹೊಸರಂಗ 4 ವಿಕೆಟ್, ಮತ್ತು ಹರ್ಷಲ್ ಪಟೇಲ್ 2 ವಿಕೆಟ್ ತೆಗೆದಿದ್ದ. ಸೊ ಈ ಮ್ಯಾಚಿಂದ ಟಾಪ್ ಪರ್ಫಾರ್ಮರ್ಸ್ ಇವರೆಲ್ಲ. ಅದ್ರ ಹಿಂದಿನ ಮ್ಯಾಚ್ ನೋಡ್ರಿ 11 ಅಕ್ಟೋಬರ್ 2021 ಒಳಗೆ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ. ಸೊ ಕೆ ಕೆ ಆರ್ದವ್ರು 4 ವಿಕೆಟ್ಲೆ ಗೆದ್ದಿದ್ರು. ಇದು ಲೋ ಸ್ಕೋರಿಂಗ್ ಮ್ಯಾಚ್ ಆಯ್ತು, 138 140. ಸೊ ಇಲ್ಲಿ ಟಾಪ್ ಪರ್ಫಾರ್ಮರ್ಸ್ ವೆಂಕಟೇಶ್ ಅಯ್ಯರ್ 26 ರನ್ ಹೊಡೆದಿದ್ದ, ನರೇನ 26 ರನ್ ಹೊಡೆದು 4 ವಿಕೆಟ್ ತೆಗೆದಿದ್ದ. ಸೊ ಆರ್ ಸಿ ಬಿ ಕಡೆಯಿಂದ ನೋಡೋದಾದ್ರೆ ಕೊಹ್ಲಿ 39 ಹೊಡೆದಿದ್ದ, ಸಿರಾಜ್ 2 ವಿಕೆಟ್, ಹರ್ಷಲ್ ಪಟೇಲ್ 2 ವಿಕೆಟ್. ಸೊ ಅದ್ರ ಹಿಂದಿನ ಮ್ಯಾಚ್ ನೋಡೋದಾದ್ರೆ ಆರ್ ಸಿ ಬಿದವ್ರು 92 ಕಾಲ್ ಔಟ್ ಆಗಿದ್ರು, ಇದನ್ನು ಕೆ ಕೆ ಆರ್ದವ್ರು 9 ವಿಕೆಟ್ಲೆ ಗೆದ್ದಿದ್ದರು. ಸೊ ಈ ಮ್ಯಾಚ್ನಾಗ ಆರ್ ಸಿ ಬಿದು ಯಾರು ಟಾಪ್ ಪರ್ಫಾರ್ಮರ್ಸ್ ಇರಲಿಲ್ಲ. ಸೊ ಅದ ಕೆ ಕೆ ಆರ್ದವ್ರು ನೋಡಿದ್ರೆ ವೆಂಕಟೇಶ್ ಅಯ್ಯರ 41 ರನ್ ಹೊಡೆದಿದ್ದ, ವರುಣ್ ಚಕ್ರವರ್ತಿ 3 ವಿಕೆಟ್, ರಸಲ್ 3 ವಿಕೆಟ್ ತೆಗೆದಿದ್ದ. ಸೊ ಇದ್ರ ಹಿಂದಿನ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿದು 18 ಏಪ್ರಿಲ್ 2021 ನಡೆದಿತ್ತು. ಸೊ ಆವಾಗ ಆರ್ ಸಿ ಬಿದವರು 38 ರನ್ಲೆ ಗೆದ್ದಿದ್ರು. ನೋಡ್ರಿ ಇದು ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು, 204 ಹೊಡೆದಿದ್ರು ಆರ್ ಸಿ ಬಿ ಅವರು. ಈ ಮ್ಯಾಚ್ನಾಗ ಎ ಬಿ ಡಿವಿಲಿಯರ್ಸ್ 76 ಹೊಡೆದಿದ್ದ. ಸೊ ಅವನ ಹೆಸರು ಬರ್ದಿಲ್ಲ ಇಲ್ಲೇ, ಯಾಕಂದ್ರೆ ಈಗ ಮ್ಯಾಚ್ನಾಗಿಲ್ಲ ಅವ ಟೀಮ್ನಾಗ. ಸೊ ಮ್ಯಾಕ್ಸ್ವೆಲ್ 78 ಹೊಡೆದಿದ್ದ, ಹರ್ಷಲ್ ಪಟೇಲಿಗೆ 2 ವಿಕೆಟ್ ಸಿಕ್ಕಾವ. ಸೊ ಕೆ ಕೆ ಆರ್ ಕಡೆ ನೋಡೋದಾದ್ರೆ ರಸಲ್ 31 ರನ್, ವರುಣ್ ಚಕ್ರವರ್ತಿ 2 ವಿಕೆಟ್ ತೆಗೆದಿದ್ದ. ಸೊ ಓವರ್ ಆಲ್ ನೀವು ಲಾಸ್ಟ್ 4 ಮ್ಯಾಚ್ ಒಳಗೆ ನೋಡಿದ್ರೆ ನೋಡ್ರಿ ರಸಲ್ ಅದಾನ 25 ರನ್ ಹೊಡೆದಿದ್ದ, ಇಲ್ಲಿ 3 ವಿಕೆಟ್, ಅಲ್ಲಿ 31 ರನ್ ಹೊಡೆದಾನೆ. ಸೊ ಇಂಪಾರ್ಟೆಂಟ್ ಪ್ಲೇಯರ್ ನಿಮಗಿವ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಕ್ಕೆ. ಅದಾದ್ಮ್ಯಾಗ ನೋಡ್ರಿ ನರೇನ 1 ವಿಕೆಟ್, 26 ರನ್, 4 ವಿಕೆಟ್. ಸೊ 2 ಮ್ಯಾಚ್ನಾಗ ಆಡ್ಯಾನ, 2 ಮ್ಯಾಚ್ನಾಗ ಪರ್ಫಾರ್ಮ್ ಮಾಡಿಲ್ಲ. ಸೊ ಹರ್ಷಲ್ ಪಟೇಲ್ ನೋಡ್ರಿ 4 ಮ್ಯಾಚ್ನಾಗ 6 ವಿಕೆಟ್ ತೆಗ್ದಾನ. ಸೊ 2 2 2 2 ವಿಕೆಟ್ ಬೀಳ್ತಾವ ಇವಂಗ ಒಂದೊಂದು ಮ್ಯಾಚ್ನಾಗ. ಅದು ಬಿಟ್ರೆ ಆಕಾಶದೀಪ್ ಹಸರಂಗ 1 ಮ್ಯಾಚ್ನಾಗ 4-3 ವಿಕೆಟ್ ತೆಗ್ದಾರ ಇವ್ರು. ಸೊ ಇವರು ಆಡ್ತಾರ, ಸೊ ಚಾನ್ಸಸ್ ಅದಾವ ಇವ್ರಿಗೂ ವಿಕೆಟ್ ಬೀಳೋದು. ಅದು ಬಿಟ್ರೆ ವೆಂಕಟೇಶ್ ಅವ್ರು ನೋಡ್ರಿ 26 ರನ್ ಹೊಡ್ದಾನ, 41 ರನ್ ಹೊಡ್ದಾನ. ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಅದು ಬಿಟ್ರೆ ಆಲ್ಮೋಸ್ಟ್ ಇಷ್ಟ ಜನ. ಸೊ ಸಮರೈಸ್ ಮಾಡೋದಾದ್ರೆ ರಸಲ್ ನರೇನ ವೆಂಕಟೇಶ್ ಅಯ್ಯರ್ ಮತ್ತು ಹರ್ಷಲ್ ಪಟೇಲ್ ಇವ್ರು 4 ಜನ ಮೇನ್ ಪರ್ಫಾರ್ಮ್ ಮಾಡ್ಯಾರ ಲಾಸ್ಟ್ 4 ಮ್ಯಾಚ್ ಒಳಗೆ. ಸೊ ಮತ್ತು ವರುಣ್ ಚಕ್ರವರ್ತಿನೂ ಇಲ್ಲಿ 3 ವಿಕೆಟ್ ತೆಗ್ದಿದ್ದ, ಇಲ್ಲಿ 2 ವಿಕೆಟ್. ಸೊ ಲಾಸ್ಟ್ 4 ಮ್ಯಾಚ್ನಾಗ 5 ವಿಕೆಟ್ ತೆಗ್ದಾನ ಅವನು. ಸೊ ಇವರೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಪ್ಲೇಯರ್ಸ್ ಹಾಕಾರೆ, ಇವ್ರದ ಸ್ಟ್ಯಾಟ್ಸ್ ನೆನಪಿಟ್ಕೋರಿ, ಇವ್ರಿಗೆ ಡ್ರೀಮ್ ಇಲೆವೆನ್ ಟೀಮ್ನಾಗ ಹಾಕೋರಿ. ಸೊ ಡ್ರೀಮ್ ಇಲೆವೆನ್ ಟೀಮ್ ಚಲೋ ಆಕೈತೆ ನಿಮ್ದು. ಸೊ ಈಗ ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡೋದಾದ್ರೆ ನಂಗೆ ಆರ್ ಸಿ ಬಿ ಗೆಲ್ತೈತೆ ಅನ್ಸಾಕತ್ತೈತಿ, ಯಾಕಂದ್ರೆ ಕೆ ಕೆ ಆರಿಂದ ಟಾಪ್ ಆರ್ಡರ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಅವರು ಜೇಸನ್ ರಾಯ್ಗೆ ಹಾಕೊಂಡಾರ ಯಾರ್ದೋ ರಿಪ್ಲೇಸ್ಮೆಂಟ್ ಅಂತ ಹೇಳಿ, ಶಾಕಿಬ್ ಅಲ್ ಹಸನಿಂದ ರಿಪ್ಲೇಸ್ಮೆಂಟ್ ಅಂತ ಹೇಳಿ, ಬಟ್ ಡೈರೆಕ್ಟ್ ಪ್ಲೇಯಿಂಗ್ ಇಲೆವೆನ್ ಕರು ಡೌಟ್. ಸೊ ಆರ್ ಸಿ ಬಿ ಈ ಮ್ಯಾಚು ಗೆಲ್ತೈತೆ ಅಂತ ನಂದು ಪ್ರಿಡಿಕ್ಷನ್. ಸೊ ನಮ್ದು ಪ್ರಿಡಿಕ್ಷನ್ ಸ್ಟ್ಯಾಟ್ಸ್ ಇಲ್ಲಿ ಗೊತ್ತಿರ್ಬೋದು ನಿಮಗೆ. ಲಾಸ್ಟ್ 7 ಮ್ಯಾಚ್ ಅಂದ್ರೆ ಇದು ಗುಜರಾತ್ ಟೈಟನ್ಸ್ ವರ್ಸಸ್ ಯಾವ್ದು ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಿತ್ತಲ್ರಿ, ಆ ಮ್ಯಾಚ್ ತನ ಐತಿ. ಸೊ ಇವತ್ತಿನ ಮ್ಯಾಚ್ ಪಂಜಾಬ್ ಮತ್ತು ಆರ್ ಆರ್ ನಡುವೆ ನಡೆಯಾಗತ್ತಿದ್ದ, ಅದರದ್ದು ಆ್ಯಡ್ ಮಾಡಿಲ್ಲ ಇದಕ್ಕೆ. ನೋಡೋಣ ಅದು ಇನ್ನೂ ಮ್ಯಾಚ್ ನಡೆಯಕತ್ತೈತಿ, ಯಾರು ಗೆಲ್ತಾರ ಅಂತ ಹೇಳಿ ನಾವು ಆರ್ ಆರ್ ಅಂತ ಹೇಳಿದ್ವಿ, ಬಟ್ ಹಂಗೇನು ಕಾಣಕತ್ತಿಲ್ಲ ಈಗ ಸದ್ಯ ಮಟ್ಟಕ್ಕೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡುವಾಗ. ಸೊ ಇದು ನಮ್ದು ಮ್ಯಾಚ್ ಪ್ರಿಡಿಕ್ಷನ್ ಸ್ಟಾರ್ಟ್ಸ್. ಲಾಸ್ಟ್ 7 ಮ್ಯಾಚ್ನಾಗ 5 ಮ್ಯಾಚ್ ಕರೆಕ್ಟ್ ಆಗ್ಯಾವ. ಸೊ ನಾಳೆ ಮ್ಯಾಚ್ ಆರ್ ಸಿ ಬಿ ವಿನ್ ಆಗ್ತೈತೆ ಅಂತ ಹೇಳಕತ್ತೆ ನಾನು. ಸೊ ನೋಡೋಣ ಏನಾಗ್ತದೆ ಅಂತ. ಸೊ ಎರಡು ಟೀಮಿನ ಪಾಸಿಬಲ್ ಇಲೆವೆನ್ ನೋಡೋದಾದ್ರೆ ಕೆ ಕೆ ಆರ್ ಕಡೆ ನೋಡ್ರಿ, ಸೇಮ ಟೀಮ್ ಇರ್ತಾರೆ, ಏನು ಚೇಂಜಸ್ ಮಾಡೋದು ಡೌಟ್ ನನಗೆ. ಸೊ ಮತ್ತು ಬಿಟ್ಟರೆ ಆರ್ ಸಿ ಬಿದವ್ರದ್ದು ಸೇಮ ಟೀಮ್ ಇರ್ತೈತಿ, ಏನು ಚೇಂಜ್ ಮಾಡೋದಿಲ್ಲ. ಬಟ್ ಇಲ್ಲಿ ರೀಸ್ ಟೋಪ್ಲಿ ಏನದಲ್ಲ ಅವಂಗ ಇಂಜುರಿ ಆಗಿತ್ತು, ಸೊ ಅವ ಒಬ್ನ ಚೇಂಜ್ ಆಗ್ಬೋದು. ಅವನ ಬದಲಿ ಡೇವಿಡ್ ವಿಲ್ಲಿ ರೀಪ್ಲೇಸ್ ಮಾಡ್ತಾರೆ ಮಾಡಿದ್ರು.
ಸೊ ನೋಡ್ರಿ, ಕೆ ಕೆ ಆರ್ ಒಳಗೆ ಓಪನರ್ಸ್ ಮನ್ದೀಪ್ ಸಿಂಗ್, ರೆಹಮಾನುಲ್ಲಾ, ಗುರ್ಬಾಜ್ ಬರ್ತಾರೆ. ಆಮೇಲೆ ನಿತೀಶ್ ರಾಣಾ, ಅನುಕೂಲ್ ರಾಯ್, ಆಂಡ್ರೆ ರಸಲ್, ಸುನಿಲ್ ನಾರಾಯಣ, ರಿಂಕು ಸಿಂಗ್, ಶಾರ್ದುಲ್ ಠಾಕೂರ್, ಟಿಮ್ ಸೌತಿ, ವರುಣ್ ಚಕ್ರವರ್ತಿ, ಉಮೇಶ್ ಯಾದವ್. ಸೊ ಇವರ ಎಲ್ಲ ಸೇಮ್ ಟೀಮ್ ಇರ್ತೈತಿ. ಮತ್ತು ಬಿಟ್ಟರೆ ವೆಂಕಟೇಶ್ ಅಯ್ಯರ್, ಇವ್ರು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅಂದಿದ್ರೆ ನೆಕ್ಸ್ಟ್ ಮ್ಯಾಚ್ನಾಗ ಒಳಗೆ ಆಡಿಸ್ಬೋದು ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಮನ್ದೀಪ್ ಸಿಂಗ್ ಅಷ್ಟೇನು ಫಾರ್ಮ್ನಾಗ ಇಲ್ಲ, ಇನ್ ಔಟ್ ಇನ್ ಔಟ್ ಆಗ್ತಿರ್ತಾನೆ ಟೀಮ್ ಇಂದ. ಸೊ ನೋಡ್ರಂತ, ಇದ್ರಾಗ ನಾ ಡ್ರೀಮ್ ಇಲೆವೆನ್ ಟೀಮ್ ನಾಗ ತಗೋದಂದ್ರೆ ಆಂಡ್ರೆ ರಸಲ್, ಸುನಿಲ್ ನಾರಾಯಣ, ಟಿಮ್ ಸೌತಿ, ಮತ್ತು ಉಮೇಶ್ ಯಾದವ್ ತಗೊಂತೇನೆ. ಸೊ ಈ 4 ಮಂದಿಗೆ ತೊಗೊಂಡಿರ್ತೇನೆ. ಆಮೇಲೆ ನಾಳೆ ಲೈನ್ ಅಪ್ ಬಿಟ್ಮ್ಯಾಗ ನೋಡೋಣಂತ ಏನು ಚೇಂಜಸ್ ಮಾಡ್ಬೇಕಂತ ಹೇಳಿ ಈಗ ಸದ್ಯಕ್ಕೆ ಈ 4 ಮಂದಿಗೆ. ಸೊ ಆರ್ ಸಿ ಬಿದ್ ನೋಡೋದಾದ್ರೆ ಏನು ಚೇಂಜ್ ಮಾಡೋದಿಲ್ಲ. ಹೋದ ಮ್ಯಾಚ್ನಾಗ ಡು ಪ್ಲೇಸ್ ವೀಕ್ ವಿರಾಟ್ ಕೊಹ್ಲಿ ಅನೌಟ್ ಆಡಿದ್ರೆ ಮ್ಯಾಕ್ಸ್ವೆಲ್ ಬಂದು ಫಿನಿಶ್ ಮಾಡಿ ಹೋದ. ಸೊ ಡು ಪ್ಲೇಸ್ ವೀಕ್ ಕೊಹ್ಲಿ ಓಪನ್ ಮಾಡ್ತಾರೆ. ಆಮೇಲೆ 1 ಡೌನ್ ಮ್ಯಾಕ್ಸ್ವೆಲ್, ಬ್ರೇಸ್ವೆಲ್, 2 ಡೌನ್ ಆಮೇಲೆ ದಿನೇಶ್ ಕಾರ್ತಿಕ್, ಶಾಬಾಜ್ ಅಹಮದ್, ಹರ್ಷಲ್ ಪಟೇಲ್, ಆಕಾಶ್ದೀಪ್, ಕರಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ರೀಚ್ ಟೋಪ್ಲಿ. ಇಲ್ಲಿ ಒಂದು ಚೇಂಜ್ ಆಗೋದಂದ್ರೆ ರೀಚ್ ಟೋಪ್ಲಿ ಬದಲಿ ಡೇವಿಡ್ ವಿಲ್ಲಿ ಬರ್ತಾನೆ, ಅದೊಂದು ಚೇಂಜ್. ಬಿಟ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಇವ್ರು ಇನ್ನೂ ತೊಗೊಂಡಿಲ್ಲ. ಲಾಸ್ಟ್ ಮ್ಯಾಚ್ನಾಗ ಬಂತು, ನೋಡೋಣ ಈ ಮ್ಯಾಚ್ನಾಗ ಯಾರಿಗಾರ ತೊಗೊಂತಾರೇನೋ ಅಂತೇಳಿ. ಸೊ ನಂದು ಡ್ರೀಮ್ ಇಲೆವೆನ್ ಟೀಮ್ನಾಗ ಯಾರಿಗಾರಿಗೆ ಹಾಕ್ತಾನಂದ್ರೆ ಡು ಪ್ಲೆಸಿ, ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಅದು ಬಿಟ್ಟರೆ ಹರ್ಷಲ್ ಪಟೇಲ್, ಕರಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಈ 6 ಜನಕ್ಕೆ ತೊಗೊಂತೇನೆ ನಾನು. ಸೊ ಇದು ಎರಡು ಟೀಮಿನ ಪಾಸಿಬಲ್ ಇಲೆವೆನ್. ಈಗ ನೆಕ್ಸ್ಟ್ ನೋಡ್ರಿ, ಕೆ ಕೆ ಆರ್ ಪ್ಲೇಯರ್ಸ್ ಯಾರ್ಯಾರು ಆರ್ ಸಿ ಬಿ ವಿರುದ್ಧ ಎಷ್ಟು ರನ್, ಎಷ್ಟು ಮ್ಯಾಚ್ನಾಗ ಎಷ್ಟು ವಿಕೆಟ್ ತೆಗ್ದಾರ ಅಂತ ನೋಡೋಣ. ಮತ್ತು ರೀಸೆಂಟ್ ಮ್ಯಾಚಸ್ನಾಗ ಆರ್ ಸಿ ಬಿ ವಿರುದ್ಧ ಏನು ಇವ್ರದ್ದು ಐತಿ ಅಂತ ನೋಡೋಣ, ಎಷ್ಟು ರನ್ ಹೊಡ್ದಾರ, ಎಷ್ಟು ವಿಕೆಟ್ ತೆಗ್ದಾರ ಅಂತೇಳಿ. ಸೊ ಮನ್ದೀಪ್ ಸಿಂಗ್ ನೋಡ್ರಿ, 8 ಮ್ಯಾಚ್ ಆಡ್ಯಾನ, 122 ರನ್ ಹೊಡ್ದಾನ, 33 ಎವರೇಜ್ ಐತಿ, ರೀಸೆಂಟ್ ಎವರೇಜ್ ಐತಿ, ಅಷ್ಟೇನು ಜಾಸ್ತಿನೂ ಇಲ್ಲ. ಬಟ್ ಇವಂದು ನೋಡ್ರಿ, ಲಾಸ್ಟ್ 5 ಮ್ಯಾಚ್ ಒಳಗೆ 4 ರನ್ ನಾಟ್ ಔಟ್, 18 ರನ್ ನಾಟ್ ಔಟ್, 21 ರನ್, 16 ರನ್, 43. ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ ಒಂದೇ 40+ ಸ್ಕೋರ್ ಐತಿ, ಉಳಿದಿದ್ದು ಎಲ್ಲ ಫ್ಲಾಪ್ ಆಗ್ಯಾವ. ಸೊ ಹಂಗೆ ನಿತೀಶ್ ರಾಣಾದ್ ನೋಡ್ರಿ, 13 ಮ್ಯಾಚ್ನಾಗ 278 ರನ್ ಹೊಡ್ದಾನ, 28ರದ್ದು ಎವರೇಜ್ ಐತಿ, 3 ವಿಕೆಟ್ ತೆಗ್ದಾನ. ಬಟ್ ಲಾಸ್ಟ್ 5 ಮ್ಯಾಚ್ ನೋಡ್ರಿ ಆರ್ ಸಿ ಬಿ ವಿರುದ್ಧ 10, 13, 18, 0, 9. ಸೊ ಫಾರ್ಮ್ನಾಗಿಲ್ಲ ಆರ್ ಸಿ ಬಿ ವಿರುದ್ಧ ನೀವು. ಸೊ ನೀವು ಇದನ್ನು ನೋಡಿ ಟೀಮ್ನಾಗ ಹಾಕೋಬೇಕೋ ಬೇಡ ಅಂತ ಡಿಸೈಡ್ ಮಾಡ್ರಿ ಡ್ರೀಮ್ ಇಲೆವೆನ್ ಟೀಮ್ನಾಗ. ಸೊ ನೆಕ್ಸ್ಟ್ ಆಂಡ್ರೆ ರಸಲ್ ನೋಡ್ರಿ, ಇವ ಅನೌಟ್ ಆಡ್ಯಾನ, 13 ಮ್ಯಾಚ್ನಾಗ 395 ರನ್ ಹೊಡ್ದಾನ, 44ರದ್ದು ಎವರೇಜ್ ಆಲ್ಮೋಸ್ಟ್. ಸೊ ಫುಲ್ಲು 200 ಮ್ಯಾಚ್ ಸ್ಟ್ರೈಕ್ ಲೇಟ್ಲಿ ಹೊಡಿತಾನ ಆರ್ ಸಿ ಬಿ ವಿರುದ್ಧ. ಇವ ನಿಮ್ಗೆ ನೆನಪಿರ್ಬೋದು 3 ಓವರ್ನಾಗ 50 ರನ್ ಹೊಡಿಯೋದಿತ್ತು, ಬಂದವನ ಹೊಡ್ಯಾಕತ್ ಬಿಟ್ಟಿದ್ದ 6. ಸೊ 10 ವಿಕೆಟು ತೆಗ್ದಾನ 13 ಮ್ಯಾಚ್ನಾಗ. ಸೊ ಲಾಸ್ಟ್ 5 ಮ್ಯಾಚಿನ ಪರ್ಫಾರ್ಮೆನ್ಸ್ ನೋಡ್ರಿ, 25 ರನ್, 3 ವಿಕೆಟ್, 31 ರನ್, 16 ರನ್, 1 ವಿಕೆಟ್, 65 ರನ್, 1 ವಿಕೆಟ್. ಸೊ ಮಸ್ತ್ ಪರ್ಫಾರ್ಮೆನ್ಸ್ ಐತಿ. ಸೊ ಇವಂಗ ಬಿಡ್ಬೇಡ್ರಿ, ನಾಳೆ ಟೀಮ್ನಾಗ ಹಾಕೋರಿ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನಿಗೂ ಬೆಸ್ಟ್ ಆಪ್ಷನ್. ಇದಾದ್ಮೇಲೆ ಸುನಿಲ್ ನಾರಾಯಣ್ ನೋಡ್ರಿ, 17 ಮ್ಯಾಚ್ನಾಗ 232 ರನ್ ಹೊಡ್ದಾನ, 29ರದ್ದು ಎವರೇಜ್ ಐತಿ, 21 ವಿಕೆಟ್ ತೆಗ್ದಾನ ನೋಡ್ರಿ, 17 ಮ್ಯಾಚ್ನಾಗ 21 ವಿಕೆಟ್ ತೆಗ್ದಾನ. ಸೊ ಇವನು ನಿಮಗೆ ಇಂಪಾರ್ಟೆಂಟ್ ಪ್ಲೇಯರ್ ಹಾಕಾನ ಡ್ರೀಮ್ ಇಲೆವೆನ್ ಟೀಮ್ನಾಗ ಹಾಕೊಳಕ. ಸೊ ಇವೊಂದು ಲಾಸ್ಟ್ 5 ಮ್ಯಾಚಸ್ ನೋಡೋದಾದ್ರೆ 12 ರನ್, 1 ವಿಕೆಟ್, 26 ರನ್, 4 ವಿಕೆಟ್, ಅದ್ರ ಹಿಂದಿನ ಮ್ಯಾಚ್ 0 ವಿಕೆಟ್, ಬ್ಯಾಟಿಂಗ್ ಸಿಕ್ಕಿದ್ದಿಲ್ಲ. ಅದ್ರ ಹಿಂದಿನ ಮ್ಯಾಚ್ 18 ರನ್, 1 ವಿಕೆಟ್, 10 ರನ್, 1 ವಿಕೆಟ್. ಸೊ 1 ವಿಕೆಟ್ ಅಂದ್ರೆ ಫಿಕ್ಸ್ ಬೀಳ್ತೈತಿ. ಲಾಸ್ಟ್ 5 ಮ್ಯಾಚ್ ಒಳಗೆ 4 ಮ್ಯಾಚ್ ಒಳಗೆ ಇವ ಒಂದೊಂದು ವಿಕೆಟ್ ತೆಗ್ದ ಬಿಟ್ಟಾನ, 1 ಮ್ಯಾಚ್ನಾಗ 4 ವಿಕೆಟ್ ತೆಗ್ದಾನ. ಸೊ ರನ್ ಹೊಡಿತಾನ ಡಿಸೆಂಟ್, ಹೇಳಕ್ ಬರೋದಿಲ್ಲ, ಇವಂಗ ಅವಾಗೆಲ್ಲ ಓಪನ್ ಕಳಿಸ್ತಿದ್ರು, ಬಟ್ ಈಗ ಭಾಳ ಕೆಳಗೆ ಕಳ್ಸಾಕತ್ತಾರ. ಸೊ ನೋಡೋಣಂತ. ಬಟ್ ಡ್ರೀಮ್ ಇಲೆವೆನ್ ಟೀಮ್ನಾಗ ತಗೋರಿ, ರಿಸ್ಕಿ ಪ್ಲೇಯರ್ ಅಲ್ಲ ಇವ, ಸೇಫ್ ಪ್ಲೇಯರ್ ಅನ್ಬೋದು. ಆಮೇಲೆ ರಿಂಕು ಸಿಂಗ್ ನೋಡೋದಾದ್ರೆ 1 ಮ್ಯಾಚ್ ಆಡ್ಯಾನ, 6 ರನ್ ಹೊಡೆದಾನ ಅಷ್ಟ. ಸೊ ಇವಂದೇನು ಭಾಳ ಇಲ್ಲ, ನೀವು ಗ್ರ್ಯಾಂಡ್ ಲೀಗ್ನಾಗ ಬೇಕಂದ್ರೆ ಟ್ರೈ ಮಾಡ್ಬೋದು. ಏನ್ರ ಇವ್ರದ್ದು ಟಾಪ್ ಆರ್ಡರ್, ಏನ್ರೆ ಇವ್ರದ್ದು ಟಾಪ್ ಆರ್ಡ್ರ್ ಫ್ಲಾಪ್ ಆತಂದ್ರೆ ಇಲ್ಲಿ ಮಿಡ್ಲ್ ಆರ್ಡ್ರ್ ಇಲ್ಲ ಲೋವರ್ ಮಿಡ್ಲ್ ಆರ್ಡ್ರ್ ಸ್ವಲ್ಪ ಹೊಡಿಬೋದು ಅಂತ ಅನ್ಕೋಬೋದು ನಾವು. ಸೊ ಶಾರ್ದೂಲ್ ಠಾಕೂರ್ ನೋಡ್ರಿ, 9 ಮ್ಯಾಚ್ನಾಗ 18 ರನ್ ಹೊಡ್ದಾನ, ಸೊ ಬ್ಯಾಟಿಂಗ್ ಸಿಕ್ಕಿಲ್ಲ ಭಾಳ. ಬಟ್ ವಿಕೆಟ್ ನೋಡ್ರಿ, 11 ವಿಕೆಟ್ ತೆಗ್ದಾನ 9 ಮ್ಯಾಚ್ನಾಗ, 11 ವಿಕೆಟ್. ಸೊ ಅವನು ಲಾಸ್ಟ್ 5 ಮ್ಯಾಚಸ್ ಆರ್ ಸಿ ಬಿ ವಿರುದ್ಧ ನೋಡೋದಾದ್ರೆ 1 ವಿಕೆಟ್, 2 ವಿಕೆಟ್, 1 ವಿಕೆಟ್, 2 ವಿಕೆಟ್, 0 ವಿಕೆಟ್. ಸೊ ಲಾಸ್ಟ್ 5 ಮ್ಯಾಚ್ನಾಗ ಅವ ನೋಡ್ರಿ 6 ವಿಕೆಟ್ ತೆಗ್ದಾನ. ಸೊ ಇವನು ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾನೆ ನಿಮ್ಗೆ, ಡೆತ್ ಒಳಗೂ ಆಗ್ತಾನ ಬೌಲಿಂಗ್. ನೆಕ್ಸ್ಟ್ ನೋಡ್ರಿ ಟಿಮ್ ಸೌತಿ, 7 ಮ್ಯಾಚ್ನಾಗ 7 ವಿಕೆಟ್ ತೆಗ್ದಾನ, ಇವಂದು ಲಾಸ್ಟ್ 5 ಮ್ಯಾಚ್ನಾಗ ಅವ 6 ವಿಕೆಟ್ ತೆಗ್ದಾನ. ಸೊ 1 ಮ್ಯಾಚ್ನಾಗ ವಿಕೆಟ್ ತೆಗಿಯೋದು, 1 ಮ್ಯಾಚ್ನಾಗ ವಿಕೆಟ್ ಲೆಸ್ ಹೋಗೋದು, ಹಂಗೆ ಮಾಡ್ಯಾನ ಇವ. ಸೊ ಇದನ್ನು ನೀವು ತಲೆಗೆ ಇಟ್ಕೋರಿ. ಬಿಟ್ಟರೆ ವರುಣ್ ಚಕ್ರವರ್ತಿ, 6 ಮ್ಯಾಚ್ನಾಗ 6 ವಿಕೆಟ್. ಸೊ ಇವಂದು ನೋಡ್ರಿ ಲಾಸ್ಟ್ 5 ಮ್ಯಾಚ್ನಾಗ 6 ವಿಕೆಟ್ ತೆಗ್ದಾನಿವ.
ಸೊ 1 ವಿಕೆಟ್, 0 ವಿಕೆಟ್, 3 ವಿಕೆಟ್, 2 ವಿಕೆಟ್, 0 ವಿಕೆಟ್. ಸೊ ನಾಳೆನೂ ವಿಕೆಟ್ ತೆಗಿಬಹುದು ಅಂತ ಆಗತೈತಿ ನೋಡೋಣ ಅಂತ. ಬಿಟ್ರೆ ಉಮೇಶ್ ಯಾದವ್ ನೋಡ್ರಿ, 13 ಮ್ಯಾಚ್ನಾಗ ರನ್ ಏನ್ ಭಾಳ ಹೊಡೆದಿಲ್ಲ, ಬ್ಯಾಟಿಂಗ್ ಸಿಗೋದಿಲ್ಲ, ಅದು ನಿಮಗೂ ಗೊತ್ತ. ಬಟ್ ವಿಕೆಟ್ ನೋಡ್ರಿ, 12 ವಿಕೆಟ್ ತೆಗ್ದಾನ. ಸೊ ರೀಸೆಂಟ್ 5 ಮ್ಯಾಚಸ್ ಒಳಗೆ ಆರ್ ಸಿ ಬಿ ವಿರುದ್ಧ 2 ವಿಕೆಟ್, 3 ವಿಕೆಟ್, 1 ವಿಕೆಟ್, 1 ವಿಕೆಟ್, ಆಲ್ಮೋಸ್ಟ್ 11 ವಿಕೆಟ್ ಕೊಟ್ಟ ಬಿಟ್ಟಾನ. ಸೊ ಇವನು ಇಂಪಾರ್ಟೆಂಟ್ ಆಕ್ಕಾನ ಇವ್ರ ಕಡೆಯಿಂದ. ಆಮೇಲೆ ವೆಂಕಟೇಶ್ ಅಯ್ಯರ್ ನೋಡ್ರಿ, ಬರೀ 3 ಮ್ಯಾಚ್ ಆಡ್ಯಾನ, ಬಟ್ 77 ರನ್ ಹೊಡ್ದಾನ, 40ರದ 38ರದ ಅವರೇಜ್ ಐತಿ ಒಂದು. ಸೊ ಲಾಸ್ಟ್ 3 ಮ್ಯಾಚ್ ಆಡಿದ್ದಂದ್ರೆ 10 ರನ್, 26 ರನ್, 41 ನಾಟ್ ಔಟ್. ಸೊ ಇದೆಲ್ಲ ನೆನಪಿಟ್ಕೋರಿ. ಸೊ ಇದ್ರದ್ದು ಬೇಕಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಬಿಟ್ರೆ ನಾ ಇದ್ರಂತ ಫೋಟೋ ಟೆಲಿಗ್ರಾಮ್ ಗ್ರೂಪ್ನಾಗ ಹಾಕ್ತೇನೆ. ಸೊ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ, ಹೋಗಿ ಜಾಯ್ನ್ ಆಗ್ರಿ. ನಮ್ದು ಫೈನಲ್ ಟೀಮ್ ಅಲ್ಲೇ ಕೊಡ್ತೇವೆ. ಬಿಟ್ರೆ ಎಕ್ಸ್ಟ್ರಾ ಏನಾರ ಸ್ಟ್ಯಾಟ್ಸ್, ಇನ್ಸೈಟ್ಸ್ ಗೊತ್ತಾದ್ರೂ ಅಲ್ಲೇ ಶೇರ್ ಮಾಡ್ತಿರ್ತೇವೆ ನಾವು. ಸೊ ಪ್ಲೀಸ್ ಟೆಲಿಗ್ರಾಮ್ ಲಿಂಕ್ ಐತಿ, ಜಾಯ್ನ್ ಆಗ್ರಿ ಅದನ್ನು ಹೋಗಿ. ಸೊ ನೀವು ಡ್ರೀಮ್ ಇಲೆವೆನ್ ಒಳಗೆ ಚಲೋ ಟೀಮ್ ಮಾಡಿ ಚಲೋ ರೊಕ್ಕ ಗೆಲ್ಬೋದು. ಸೊ ನೆಕ್ಸ್ಟ್ ಆರ್ ಸಿ ಬಿ ಪ್ಲೇಯರ್ಸ್ ಏನು ನೋಡೋಣ ಈಗ, ಕೆ ಕೆ ಆರ್ ವಿರುದ್ಧ ಹೆಂಗೆ ಆಡ್ತಾರೆ, ಹೆಂಗೆ ಹೆಂಗೆ ಆಡ್ಯಾರ ಅಂತೇಳಿ ಫಾಸ್ಟ್ನ್ಯಾಗ. ಸೊ ಫ್ಯಾಬ್ ಡು ಪ್ಲೇಸಸ್ ನೋಡ್ರಿ, 16 ಮ್ಯಾಚ್ನಾಗ 432, ಆಲ್ಮೋಸ್ಟ್ 40ರದ ಎವರೇಜ್ ಐತಿ. ಸೊ ನಾಳೆನೂ 40 ಅಂತ ನಾವು ಆರಾಮ್ ಹೊಡಿತಾನ. ರೀಸೆಂಟ್ ಮ್ಯಾಚಸ್ ನೋಡ್ರಿ, ಲಾಸ್ಟ್ 5 ಮ್ಯಾಚ್ ಒಳಗೆ 3 ಮ್ಯಾಚ್ 40+ ಅದಾವ, 2 ಹಾಫ್ ಸೆಂಚುರಿ ಅದಾವ. ಸೊ ಫಾರ್ಮ್ನಾಗ ಅದಾನ ಕೆ ಕೆ ಆರ್ ವಿರುದ್ಧ. ಸೊ ನೀವು ಹಂಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನಿಗೆ ಬೆಸ್ಟ್ ಆಪ್ಷನ್ ಅನ್ಬೋದು ನೀವು. ಮತ್ತು ಆಮೇಲೆ ವಿರಾಟ್ ಕೊಹ್ಲಿ ನೋಡ್ರಿ, ಲಾಸ್ಟ್ 5 ಮ್ಯಾಚ್ ಒಳಗೆ ಅಷ್ಟೇನು ಖಾಸ್ ಇಲ್ಲ, 1 ಮ್ಯಾಚ್ನಾಗ 39 ಹೊಡೆದಿದ್ದ ಅಷ್ಟ, ಬಟ್ ಎವರೇಜ್ 36ರದ್ದು ಐತಿ. ಬಿಟ್ರೆ ರನ್ನು 786 ರನ್ ಹೊಡ್ದಾನ. ಬಟ್ ರೀಸೆಂಟ್ ಫಾರ್ಮ್ ನೋಡ್ರಿ ಕೊಹ್ಲಿದ ಮಸ್ತ್ ಐತಿ. ಸೊ ಇವಂಗೂ ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ಬೋದು ನಾಳೆ ಮ್ಯಾಚ್ನಾಗ. ನಾವು ಲಾಸ್ಟ್ ಮ್ಯಾಚ್ನಾಗ ಇವಂಗೆ ಕ್ಯಾಪ್ಟನ್ ಮಾಡಿದ್ವಿ, ಸೊ ಅನಾಹುತ ವಿನ್ ಆಗಿದ್ವಿ. ಸೊ ನೆಕ್ಸ್ಟ್ ಗ್ಲೆನ್ ಮ್ಯಾಕ್ಸ್ವೆಲ್ ನೋಡ್ರಿ, 18 ಮ್ಯಾಚ್ ಒಳಗೆ 442 ರನ್ ಹೊಡ್ದಾನ, 30ರದ್ದು ಎವರೇಜ್ ಐತಿ. ಲಾಸ್ಟ್ 5 ಮ್ಯಾಚ್ ಒಳಗೆ 1 ಹಾಫ್ ಸೆಂಚುರಿ ಬಂದಿತ್ತು, ಉಳಿದಿದ್ದು ಎಲ್ಲ ಅಷ್ಟೇನು ಖಾಸ್ ಇಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಬಟ್ ಇಂಪಾರ್ಟೆಂಟ್ ಪ್ಲೇಯರ್ ಹಾಕಾನ, 4 ವಿಕೆಟು ತೆಗ್ದಾನ. ನೋಡೋಣ ಅಂತ, ನಾಳೆ ಹಾಕೊಳ್ಳೋಣ ಬೇಡ ಅಂತ ಲೈನಪ್ ಬಂದ ಮ್ಯಾಗ ಹೇಳ್ತೇನೆ ನಾನು. ನಿಮ್ಮದು ನೀವು ಅನಾಲಿಸಿಸ್ ಮಾಡಿರಿ, ಎಲ್ಲ ನಂದು ಟೀಮ್ ಮ್ಯಾಗ ಡಿಪೆಂಡ್ ಆಗಿರಬೇಡ್ರಿ, ಯಾಕಂದ್ರೆ ನಾವು ಮನುಷ್ಯರ ತಪ್ಪಾಗ್ತಿರ್ತಾವ, ದೇವ್ರಂತೂ ಅಲ್ಲ ತಪ್ಪಾಗ್ಲಾರ್ದಕ್ಕೆ. ಸೊ ನೋಡಿರ್ಬೋದು ನಿನ್ನೆ ನಾನು ಕ್ಯಾಪ್ಟನ್ ಮಾಡಿದ್ದೆ ಟ್ರೆಂಟ್ ಬೋಲ್ಟಗ, ಬಟ್ ಅದು ಸ್ಟ್ಯಾಟ್ ಮಿಸ್ ಆಗಿಬಿಟ್ಟಿತ್ತು ನನ್ನ ಕಡೆಯಿಂದ, ಅವ್ನು ಪಂಜಾಬ್ ಜೊತೆ ಸ್ಟ್ಯಾಟ್ ಚಲೋ ಇಲ್ಲ ಅನ್ನೋದು. ಸೊ ಅದಕ್ಕೆ ಇವತ್ತು ನಾ ಇದನ್ನೆಲ್ಲ ನಿಮಗೆ ತಂದನಿ, ಪ್ಲೇಯರ್ಸಿಂದ ಎಲ್ಲ ಪ್ಲೇಯರ್ಸು ಹೆಂಗೆಂಗೆ ಆಡ್ತಾರೆ ಮತ್ತು ಲಾಸ್ಟ್ 5 ಮ್ಯಾಚ್ನಾಗ ಹೆಂಗೆ ಆಡ್ಯಾರ ಅನ್ನೋದು ಅದಕ್ಕೆ ನಿಮಗೆ ತಂದೇನೆ ನಾನು. ಸೊ ಏನರ ನಾ ಹೇಳೋ ಸ್ಟ್ಯಾಟ್ಸ್ ನಿಮಗೆ ಲೈಕ್ ಆದ್ರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ನೋಡ್ರಿ, ದಿನೇಶ್ ಕಾರ್ತಿಕ್ 18 ಮ್ಯಾಚ್ ಆಡ್ಯಾನ, 366 ರನ್ ಹೊಡ್ದಾನ, 30ರದ್ದು ಎವರೇಜ್ ಐತಿ. ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ 2 ಹಾಫ್ ಸೆಂಚುರಿ ಅದಾವ. ಸೊ ಇವನು ಇಂಪಾರ್ಟೆಂಟ್ ಆಗ್ತಾನೆ, ಬಟ್ ಡೌನ್ ಡಾಟ್ರ್ ಬರ್ತಾನೆ, ಆರ್ ಸಿ ಬಿದು ವಿಕೆಟ್ ಹಂಗೆ ಸುಲಭವಾಗಿ ಬೀಳೋದು ಡೌಟ್. ಸೊ ನೋಡೋಣ ನಾಳೆ ಹೆಂಗೆ ಸಿಚುವೇಶನ್ ಇರ್ತೈತಿ ಅಂತ ನೋಡಿ ಹಾಕ್ಕೊಳ್ಳೋಣ ಅಂತ. ಬಟ್ ನೆನಪಿಟ್ಕೋರಿ ಸ್ಟ್ಯಾಟ್ಸ್. ಮತ್ತು ಶಹಬಾಜ್ ಅಹಮದ್ ನೋಡ್ರಿ, 3 ಮ್ಯಾಚ್ ಆಡ್ಯಾನ, 40 ರನ್ ಹೊಡ್ದಾನ, 20ರದ್ದು ಎವರೇಜ್ ಐತಿ. ವಿಕೆಟ್ ಅಂತೂ ಬಿದ್ದಿಲ್ಲ, ಬೌಲಿಂಗ ಸಿಗಾತಿಲ್ಲ, ವಿಕೆಟ್ ಎಲ್ಲಿಂದ ಬೀಳ್ತಾವ ಹಂಗೆ. ಸೊ 27 ರನ್, 13 ರನ್ ಹೊಡ್ದಾನ ಲಾಸ್ಟ್ 2 ಮ್ಯಾಚ್ನಾಗ, 1 ಮ್ಯಾಚ್ನಾಗ ಬ್ಯಾಟಿಂಗ್ ಸಿಕ್ಕಿಲ್ಲ. ಸೊ ಹರ್ಷಲ್ ಪಟೇಲ್ ನೋಡ್ರಿ, ಈಗ ಇವ ಇಂಪಾರ್ಟೆಂಟ್ ನಿಮಗೆ, 10 ಮ್ಯಾಚ್ನಾಗ 12 ವಿಕೆಟ್ ತೆಗ್ದಾನ, ಬಿಟ್ರೆ 49 ರನ್ ಹೊಡ್ದಾನ 25ರ ಎವರೇಜ್ಲಿ. ಸೊ ಈ ಒಂದು ಪರ್ಫಾರ್ಮೆನ್ಸ್ ನೋಡ್ರಿ, 10 ರನ್, 2 ವಿಕೆಟ್, 2 ವಿಕೆಟ್, 0 ವಿಕೆಟ್, 2 ವಿಕೆಟ್, 2 ವಿಕೆಟ್, ಲಾಸ್ಟ್ 5 ಮ್ಯಾಚ್ನಾಗ 8 ವಿಕೆಟ್ ತೆಗ್ದಾನ ಇವ. ಸೊ ಇವ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾನೆ, ಬರೀ 1 ಮ್ಯಾಚ್ನಾಗ ವಿಕೆಟ್ ಸಿಕ್ಕಿಲ್ಲ, ಉಳಿದಿದ್ದು ಎಲ್ಲ ಮ್ಯಾಚ್ನಾಗೂ ವಿಕೆಟ್ ಸಿಕ್ಕಾವ ಇವಂಗೆ. ಸೊ ಇವ ಮೇನ್ ಇಂಪಾರ್ಟೆಂಟ್ ಪ್ಲೇಯರ್, ನಿಮಗೆ ಆರಾಮ 50-60 ಪಾಯಿಂಟ್ ಕೊಟ್ಟು ಹೋಗ್ತಾನೆ, 2 ವಿಕೆಟ್ ಬಿತ್ತಂದ್ರು ಇವಂಗೆ. ಬಿಟ್ರೆ ಬ್ಯಾಟಿಂಗ್ ಬರಬಾರ್ದು ಅಂತ ಅನ್ಕೋರಿ, ಬಂದರು ಒಂದು 10-15 ರನ್ ಹೊಡೆದ್ ಕೊಟ್ಟು ಹೋಗ್ತಾನೆ, ಬಟ್ ಬರಬಾರ್ದು, ಯಾಕಂದ್ರೆ ಅಷ್ಟು ಲೋವರ್ ಆರ್ಡರ್ ತನಕ ವಿಕೆಟ್ ಬೀಳ್ಬಾರ್ದು ಆರ್ ಸಿ ಬಿದು, ಇಲ್ಲ ಸೋಲ್ತೈತಿ. ಸೊ ಅದಕ್ಕೆ ಹರ್ಷಲ್ ಪಟೇಲು ಇಂಪಾರ್ಟೆಂಟ್, ನೆನಪಿಟ್ಕೋರಿ ಈ ಒಂದು ಸ್ಟ್ಯಾಟ್ಸ್. ಆಕಾಶ್ ದೀಪ 1 ಮ್ಯಾಚ್ ಆಡಿದ್ದ ಹೋದ ಸೀಸನ್, ಅದ್ರಾಗ 3 ವಿಕೆಟ್ ತೆಗ್ದಿದ್ದ. ಸೊ ಒಂದು ಇಷ್ಟ ಐತಿ ಒಂದು ಸ್ಟ್ಯಾಟ್ಸ್. ಬಿಟ್ರೆ ಕರಣ್ ಶರ್ಮಾ ನೋಡ್ರಿ, ಇದು ನಿಮಗೆ ಗೊತ್ತಾಗ್ಬೇಕು, ಇಲ್ಲಿ ಶಾಕಿಂಗ್ ಸ್ಟ್ಯಾಟ್ಸ್ ಅನ್ಬೋದು ನೀವು, ಯಾಕಂದ್ರೆ ಕರಣ್ ಶರ್ಮಾ ನೋಡ್ರಿ 13 ಮ್ಯಾಚ್ ಆಡ್ಯಾನಂತ, ಅದ್ರಾಗ 17 ವಿಕೆಟ್ ತೆಗ್ದಾನ.
ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ ಇವನ್ ನೋಡ್ರಿ 8 ವಿಕೆಟ್ ತೆಗ್ದಾನ, 1 ವಿಕೆಟ್, 2 ವಿಕೆಟ್, 0 ವಿಕೆಟ್, 4 ವಿಕೆಟ್, 1 ವಿಕೆಟ್. ಸೊ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನಾಗೂ ವಿಕೆಟ್ ಸಿಕ್ಕಾವ, ಬರೀ ಒಂದ ಮ್ಯಾಚ್ನಾಗ ವಿಕೆಟ್ ಲೆಸ್. ಅದ ನಿಮ್ಗೆ ಗೊತ್ತ 92ಕ್ಕೆ ಔಟ್ ಆಗಿದ್ರಲ್ಲ ಆಲ್ ಔಟ್ ಆ ಮ್ಯಾಚಿಂದ, ಇದು ಅದಕ್ಕೆ 0-0 ಅಂತ ಬರಾಕತ್ತಾವ ಎಲ್ಲ ಮೂರನೇ ಮ್ಯಾಚ್ ಒಳಗೆ. ಸೊ ಇವನು ಈ ಕರಣ್ ಶರ್ಮಾ ಇಂಪಾರ್ಟೆಂಟ್ ಇರ್ತಾನ, ನಾಳೆ ಲೈನ್ ಅಪ್ ಬಿಟ್ಮ್ಯಾಗ ಇವಂಗೂ ಹಾಕೊಳಕ್ ಟ್ರೈ ಮಾಡೋಣಂತ ನಾವ. ಸೊ ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಲಾಸ್ಟ್ ಉಳಿದಾವ ಇವ ಒಬ್ನ, 10 ಮ್ಯಾಚ್ನಾಗ 8 ರನ್ ಹೊಡ್ದಾನ, ರನ್ ಬಿಡ್ರಿ 10 ಮ್ಯಾಚ್ನಾಗ 11 ವಿಕೆಟ್ ತೆಗ್ದಾನ. ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ ನೋಡ್ರಿ 6 ವಿಕೆಟ್ ತೆಗ್ದಾನ. ಸೊ 1 ವಿಕೆಟ್, 2 ವಿಕೆಟ್, ನಡು 2 ಮ್ಯಾಚ್ನಾಗ 0-0 ವಿಕೆಟ್ ಆಗಿದ್ದು ಬಿಟ್ರೆ ಆಮೇಲೆ ಅದ್ರ ಹಿಂದಿನ ಮ್ಯಾಚ್ 3 ವಿಕೆಟ್ ತೆಗ್ದಾನ. ಸೊ ಇದು ಆರ್ ಸಿ ಬಿ ಪ್ಲೇಯರ್ಸ್ ಇಂದ ಕೆ ಕೆ ಆರ್ ವಿರುದ್ಧ ಫಾರ್ಮ್ ಮತ್ತು ರೀಸೆಂಟ್ ಮ್ಯಾಚಸ್ ಒಳಗೆ ಏನು ರನ್ ಹೊಡೆದಾರ, ವಿಕೆಟ್ ತೊಗೊಂಡಾರ ಅನ್ನೋದು. ಸೊ ಇದು ಸ್ಟ್ಯಾಟ್ಸ್ ಇಷ್ಟ ಐತಿ, ಇದನ್ನ ಟೆಲಿಗ್ರಾಮ್ ಚಾನಲ್ನಾಗು ನಿಮಗೆ ಕಳಿಸ್ತೇನೆ. ಸೊ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ, ಜಾಯ್ನ್ ಆಗ್ರಿ. ಸೊ ಇದಾಯ್ತು, ಈಗ ನೆಕ್ಸ್ಟ್ ವಿಡಿಯೋ ನೋಡ್ರಿ, ಪ್ಲೇಯರ್ ಬ್ಯಾಟಲ್ಸ್. ಇಲ್ಲೇ ನಿತೀಶ್ ರಾಣಾ ನೋಡ್ರಿ, ಮೊದಲು ಕೆ ಕೆ ಆರ್ ಬ್ಯಾಟ್ಸ್ಮನ್, ಆರ್ ಸಿ ಬಿ ಬೌಲರ್ಸ್ ನೋಡೋಣ. ನಿತೀಶ್ ರಾಣಾ ನೋಡ್ರಿ, ಹರ್ಷಲ್ ಪಟೇಲಿಗೆ 3 ಸತ ಔಟ್ ಆಗ್ಯಾನ, 20 ಬಾಲ್ನಾಗ 23 ರನ್ ಹೊಡೆಸ್ಕೊಂಡ. ಸೊ ಚಲೋನ ಐತಿ, ನಿತೀಶ್ ರಾಣಾ ಬಂದ ಕೂಡ ಹರ್ಷಲ್ ಪಟೇಲ್ ವಿಕೆಟ್ ಒಗಿಬಹುದು ಇವಂದು. ಬಿಟ್ರೆ ರಸಲ್ ನೋಡ್ರಿ, ರಸಲ್ 40 ಎವರೇಜ್ಲೆ 200 ಸ್ಟ್ರೈಕ್ಲೆಟ್ಲೆ ಹೊಡಿತಾನ, ಬಟ್ ಹರ್ಷಲ್ ಮುಂದೆ 100ಕ್ಕಿಂತ ಕೆಳಗೈತಿ ಸ್ಟ್ರೈಕ್ ರೇಟ್ ಇವಂದ. ಸೊ 19 ಬಾಲ್ನಾಗ 2 ಸತ ಔಟ್ ಮಾಡಿಬಿಟ್ಟಾನ. ಸೊ ಇದನ್ನ ನೆನಪಿಟ್ಕೋರಿ. ಇಲ್ಲೇ ಇನ್ನೊಂದು ಸ್ಟ್ಯಾಟ್ ಇತ್ತು, ಅದನ್ನ ಬರೆಯೋದ್ ನೆನಪಾರಿದೆ ನಾನು, ಸುನಿಲ್ ನಾರಾಯಣ್ ಒಂದು. ಸುನಿಲ್ ನಾರಾಯಣ್ ಮೊಹಮ್ಮದ್ ಸಿರಾಜನ್ ಮುಂದೆ 2 ಸತ ಔಟ್ ಆಗ್ಯಾನ 6 ಬಾಲ್ನಾಗ ಬರೇ. ಸೊ ಇದನ್ನ ನೆನಪಿಟ್ಕೋರಿ, ಸುನಿಲ್ ನಾರಾಯಣ ಅವಾಗ ಓಪನ್ ಬರ್ತಿದ್ದ ಅದಕ್ಕೆ ಔಟ್ ಆಗಿದ್ದ ಅವ, ಈಗ ಕೆಳಗೆ ಬರ್ತಾನ. ಸೊ ಆಗ್ಬಹುದು ಆಗ್ಲಿಕ್ಕಿಲ್ಲ, ಬಟ್ ನೆನಪಿಟ್ಕೋರಿ, ಇಲ್ಲಿ ಬರೆಯೋದ್ ನೆನಪಾರ್ಬಿಟ್ಟೆ ನಾನು. ಸುನಿಲ್ ನಾರಾಯಣ ಸಿರಾಜನ್ ಕಡೆ 6 ಬಾಲ್ನಾಗ 2 ಸತ ಔಟ್ ಆಗ್ಯಾನ ನೋಡ್ರಿ. ಸೊ ಇದನ್ನ ನೆನಪಿಟ್ಕೋರಿ. ನೆಕ್ಸ್ಟ್ ಪ್ಲೇಯರ್ ಬ್ಯಾಟಲ್ಸ್, ಆರ್ ಸಿ ಬಿ ದವ್ರದ್ದು ಬ್ಯಾಟ್ಸ್ಮನ್ ಕೆ ಕೆ ಆರ್ ಬೌಲರ್ಸ್ ಇಂದ ನೋಡೋಣ. ಸೊ ನೋಡ್ರಿ, ಮ್ಯಾಕ್ಸ್ವೆಲ್ ಎಲ್ಲರ ಕಡೆ ಔಟ್ ಆಗ್ಯಾನ, 2-2 3-3 ಸತ. ಸೊ ಭಾಳ ಕಷ್ಟ ಐತಿ, ನಾಳೆ ಹೆಂಗ್ ಆಡ್ತಾನೆ ನೋಡೋಣಂತ. ಸೊ ಮ್ಯಾಕ್ಸ್ವೆಲ್ ಸೌತ್ ಅಪೋಸಿಟ್ 3 ಸತ ಔಟ್ ಆಗ್ಯಾನ, ಮ್ಯಾಕ್ಸ್ವೆಲ್ ನಾರಾಯಣ್ ಕಡೆ 3 ಸತ ಔಟ್ ಆಗ್ಯಾನ. ಮ್ಯಾಕ್ಸ್ವೆಲ್ ಉಮೇಶ್ ಯಾದವ್ ಕಡೆ ನೋಡ್ರಿ, 20 ಬಾಲ್ನಾಗ 24 ರನ್ ಹೊಡೆಸ್ಕೊಂಡು 2 ಸತ ಔಟ್ ಆಗ್ಯಾನ. ಸೊ ಮ್ಯಾಕ್ಸ್ವೆಲ್ ಶಾರ್ದೂಲನ್ ಮುಂದೆ 2 ಸತ ಔಟ್ ಆಗ್ಯಾನ. ಫ್ಯಾಫ್ ಡು ಪ್ಲೆಸಿಸ್ ರಸಲ್ ಕಡೆ 2 ಸತ ಔಟ್ ಆಗ್ಯಾನ, ನಾರಾಯಣ್ ಕಡೆ 2 ಸತ, ವಿರಾಟ್ ಕೊಹ್ಲಿ ಉಮೇಶ್ ಯಾದವ್ ಮುಂದೆ ನೋಡ್ರಿ 18 ಬಾಲ್ನಾಗ 21 ರನ್ ಹೊಡೆಸ್ಕೊಂಡು 2 ಸತ ಔಟ್ ಮಾಡ್ಯಾನ. ಸೊ ಇದು ಪ್ಲೇಯರ್ ಬ್ಯಾಟಲ್, ಆರ್ ಸಿ ಬಿ ಬ್ಯಾಟ್ಸ್ಮನ್ ಮತ್ತು ಕೆ ಕೆ ಆರ್ ಬೌಲರ್ಸ್ ಎಂದು ನೋಡು. ಇದನ್ನು ನಿಮ್ಮ ಸ್ಕ್ರೀನ್ಶಾಟ್ ಹೊಡೋದು ಇಟ್ಕೋರಿ, ಇಲ್ಲಾಂದ್ರೆ ನಾ ಟೆಲಿಗ್ರಾಮ್ ಚಾನಲ್ನಾಗ ಹಾಕ್ತೇನೆ ಇದರದು ಫೋಟೋ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಡ್ರೀಮ್ ಇಲೆವೆನ್ ಟೀಮ್ ಮಾಡ್ರಿ ನಿಮ್ಮದು. ಸೊ ಇದನ್ನೆಲ್ಲ ನೆನಪಿಟ್ಕೋರಿ, ಪ್ಲೇಯರ್ ಬ್ಯಾಟಲ್ಸ್ ಇಂಪಾರ್ಟೆಂಟ್ ಆಕ್ಕಾವ, ಬಿಟ್ರೆ ಪಿಚ್ ಹೆಂಗೈತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿಂದ ಮ್ಯಾಚ್ ನೋಡಿರ್ಬೋದು, ಬಾಲ್ ಜರಿಯಾಕತ್ತಿತ್ತು ಕೈಯಿಂದ, ಅಷ್ಟು ಡ್ಯೂ ಬಂದಿತ್ತು ಅಲ್ಲೇ. ಸೊ ಭಾಳ ಕಷ್ಟ ಆಯ್ತು ಬೌಲರ್ಸಿಗೆ. ಸೊ ಫಸ್ಟ್ ಇನ್ನಿಂಗ್ಸ್ನಾಗ ಫಾಸ್ಟ್ ಬೌಲರ್ಸಿಗೆ ವಿಕೆಟ ಸಿಗಲಿಲ್ಲ, ಜೇಸನ್ ಹೋಲ್ಡರಿಗೆ ಅಷ್ಟ ಸಿಕ್ಕು. ಸೊ ಹಿಂಗೆ ಆಗ್ತಿರ್ತಾವ, ಒಂದೊಂದು ಮ್ಯಾಚ್ ಪ್ರೆಡಿಕ್ಟ್ ಮಾಡ್ದಂಗೆ ಹೋಗೋದಿಲ್ಲ ಪ್ಲೇಯರ್ ಬ್ಯಾಟಲ್ಸ್, ಪಿಚ್ ರಿಪೋರ್ಟ್ ಅದೆಲ್ಲ. ಸೊ ಸಂಭಾಳಿಸ್ಕೋರಿ. ಸೊ ನೆಕ್ಸ್ಟ್ ನೋಡ್ರಿ, ಈಗ ಸದ್ಯಕ್ಕೆ ಮಾಡಿದ ಟೀಮ್ ರೆಮೊನುಲ್ಲ ಗುರ್ಬಾಜಿಗೆ ಹಾಕ್ಯಾನೆ ವಿಕೆಟ್ ಕೀಪಿಂಗ್ನಾಗ, ಬೇರೆ ಆಪ್ಷನ್ ಇಲ್ಲ. ಟಿ ಕೆಗೆ ನೋಡೋಣಂತ, ನಾಳೆ ಯಾವ ಅಂದ್ರೆ ಬ್ಯಾಟಿಂಗ್ ಮಾಡ್ತಾರೋ ಇಲ್ಲ ಚೇಸಿಂಗ್ ಮಾಡ್ತಾರೋ ಅನ್ನೋದು ನೋಡಿ ಹಾಕೊಳ್ಳೋಣಂತ. ಸೊ ಬ್ಯಾಟ್ಸ್ಮನ್ ಒಳಗೆ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ವೆಂಕಟೇಶ್ ಅಯ್ಯರ್ಗೆ ಹಾಕ್ಯಾನೆ. ನಾಳೆ ಮನ್ದೀಪ್ ಸಿಂಗನ್ ಬದಲಿ ವೆಂಕಟೇಶ್ ಅಯ್ಯರ್ಗೆ ಓಪನ ಮಾಡಿಸ್ತಾರೆ ಇವ್ರ ಅಂತ ಅನ್ಕೊಂಡೆ ನಾನು, ನೋಡೋಣಂತ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್, ಯಾಕಂದ್ರೆ ಫಾರ್ಮ್ನಾಗೂ ಅದಾನ, ಬಿಟ್ರೆ ಕೆ ಕೆ ಆರ್ ಜೊತೆ 700 ರನ್ ಹೊಡ್ದಾನ. ಸೊ ಅದಕ್ಕೆ ಆಲ್ರೌಂಡರ್ಸ್ನಾಗ ಸುನಿಲ್ ನಾರಾಯಣ್, ಮ್ಯಾಕ್ಸ್ವೆಲ್ ಮತ್ತು ರಸಲಿಗೆ ಹಾಕೊಂಡೇನಿ. ಸೊ ಬೌಲರ್ಸ್ನಾಗ ಟೀಮ್ ಸೌತಿ ಉಮೇಶ್ ಯಾದವ್, ಹರ್ಷಲ್ ಪಟೇಲ್, ಸಿರಾಜಿಗೆ ಹಾಕೊಂಡೇನಿ. ಸೊ ನೋಡೋಣ, ಇಲ್ಲಿ ಹಸರಂಗ ಆಡಿದ ಅಂದ್ರೆ ಆಲ್ರೌಂಡರ್ಸ್ನಾಗ ಅವಂಗೊಬ್ಬಂಗೆ ಹಾಕೋಬೇಕ, ಬಟ್ ಅವ ಶ್ರೀಲಂಕಾ ಜೊತೆ ಅಲ್ಲಿ ಅದಾನಂತ ಅಂದಾರ. ಸೊ ಅವ ಬರೋದು ಡೌಟ್ ಅದ. ಬೌಲರ್ಸ್ನಾಗೂ ಸ್ವಲ್ಪ ವರುಣ್ ಚಕ್ರವರ್ತಿ ಮತ್ತು ಕರಣ್ ಶರ್ಮಾಗೆ ಇನ್ಕ್ಲೂಡ್ ಮಾಡಕ್ಕೆ ನೋಡೋಣಂತ. ನಾಳೆ ಟಾಸ್ ಆದ್ಮ್ಯಾಗ ಯಾರಿಗೆ ತೆಗಿಬೇಕು, ಯಾರಿಗೆ ಹಾಕ್ಬೇಕು ಅನ್ನೋದು ನಾ ಟೆಲಿಗ್ರಾಮ್ ಚಾನಲ್ನಾಗ ಹೇಳ್ತೇನೆ ನಿಮಗೆ. ಸೊ ಹೋಗಿ ಜಾಯ್ನ್ ಆಗ್ರಿ. ಸೊ ಇಷ್ಟು ನಾ ಎಲ್ಲ ವಿಡಿಯೋ ಮಾಡಿದ್ದ ಸ್ಟಾರ್ಟ್ಸ್ ಹೇಳಿದ್ದ. ನಿಮಗೆ ಲೈಕ್ ಆತಂದ್ರೆ ವಿಡಿಯೋಗ, ಈ ಯೂಟ್ಯೂಬ್ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ಏನೈತಂತ. ಮತ್ತು ನಾ ಹೊಸ ಹೊಸದು ಏನೇನು ಹೇಳಬೇಕು, ಇಲ್ಲ ನನ್ನ ಕಡೆಯಿಂದ ಏನು ತಪ್ಪಾಗ್ಯಾವ ಅದನ್ನೆಲ್ಲ
ಕಮೆಂಟ್ ಮಾಡ್ರಿ, ನಾ ಸುಧಾರಿಸ್ಕೊತೇನೆ ಮತ್ತು ನಿಮಗೆ ಚಲೋ ಸ್ಟ್ಯಾಟ್ಸ್ ಮುಂದೆ ಹೇಳಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ವಿಡಿಯೋದಾಗ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲು ಜಾಯ್ನ್ ಆಗಿರಿ. ಸೊ ಅಲ್ಲೇ ಕೂಡಿ ಎಲ್ಲರೂ ದೊಡ್ಡ ಅಮೌಂಟ್ ಗೆಲ್ಲೂ ಅಂತ ಡ್ರೀಮ್ ಎಲೆವೆನ್ ಒಳಗೆ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಡ್ರೀಮ್ ಎಲೆವೆನ್ ಟೀಮು.